ಸರ್ಕಾರದ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ರೈತರ ಬಗ್ಗೆ ಅಹಂಕಾರದ ಮಾತುಗಳನ್ನಾಡಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಎಚ್.ಆರ್. ಬಸವರಾಜಪ್ಪ ಟೀಕಿಸಿದ್ದಾರೆ. ಪರಿಹಾರಕ್ಕಾಗಿ ರೈತರು ಬರಬರಲಿ ಅಂತಾರೆ, ಆತ್ಮಹತ್ಯೆ ಮಾಡಿಕೊಳ್ತಾರೆ ಎಂದು ಸಚಿವರು ಹೇಳಿರೋದು ಸರಿಯಲ್ಲ. ನಾವೇ 50 ಲಕ್ಷ ಕೊಡ್ತೀವಿ, ನೀವು ಆತ್ಮಹತ್ಯೆ ಮಾಡಿಕೊಳ್ತೀರಾ ಅಂತ ಸಚಿವ ಶಿವಾನಂದ ಪಾಟೀಲ್ ಅವರನ್ನ ಪ್ರಶ್ನಿಸಿದ್ದಾರೆ. ಮೊದಲು ರೈತರು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಕೊಡಲಿ, ನಂತರ ಮಾತನಾಡಲಿ ಎಂದು ಕಿಡಿಕಾರಿದ್ದಾರೆ. ಸಚಿವ ಶಿವಾನಂದ ಪಾಟೀಲ್ ಅವರು ಇವತ್ತು ರೈತರಿಗೆ ಫ್ರೀ ಕರೆಂಟ್ ಕೊಡ್ತಾ ಇದ್ದೀವಿ, ಫ್ರೀ ನೀರು ಕೊಡ್ತಾ ಇದ್ದೀವಿ, ಫ್ರೀ ಬೀಜ ಗೊಬ್ಬರ ಕೊಡ್ತಾ ಇದ್ದೀವಿ, ಸರ್ಕಾರದಿಂದ 2,000 ಕೊಡ್ತಾ ಇದ್ದೀವಿ, ಮತ್ತು ಆಮೇಲೆ ವೀರೇಶ್ ವರದಿ ಬಂದಾದ ಮೇಲೆ ಆತ್ಮಹತ್ಯೆ ಪ್ರಕರಣದಲ್ಲಿ 5 ಲಕ್ಷ ಕೊಡ್ತಾ ಇದ್ದೀವಿ. ರೈತರು ಪದೇ ಪದೇ ಬರಗಾಲ ಬರಲಿ ಅಂತ ಹೇಳಿ ಆಸೆ ಪಡ್ತು ಕಾಯ್ತಾ ಇದ್ದಾರೆ ಅಂತ ಹೇಳ್ತಕ್ಕಂಥದ್ದು ಭಾಳ ಅಹಂಕಾರದ ಮಾತು, ರೈತರಿಗೆ ಅವಮಾನ ಮಾಡ್ತಕ್ಕಂಥ ಮಾತನ್ನ ಆಡಿದ್ದಾರೆ ಅವರು. ಆದ್ದರಿಂದ ನಾವಿವತ್ತು ಹೇಳ್ತಾ ಇದ್ದೀವಿ, ನಮಗೆ ಯಾವುದು ಪುಕ್ಷಟ್ಟೆ ಕೊಡೋದು ಬೇಡ. ರೈತ ಕುಲ ಕೊಟ್ಟ ಕುಲ, ಯಾವುದು ಬೇಡಿದ ಕುಲ ಅಲ್ಲ. ನಮಗೆ ಸರಿಯಾದಂಥ ಬೆಲೆ ಕೊಡಲಿ. ಇವತ್ತು ಭತ್ತ, ರಾಗಿ, ಜೋಳ ಸ್ವಾಮಿನಾಥನ್ ವರದಿ ಪ್ರಕಾರ 5,600 ರೂಪಾಯಿ ಬೆಲೆ ಕೊಡಬೇಕಾಗುತ್ತೆ. 2,000 ರೂಪಾಯಿ 2,500 ರೂಪಾಯಿ ಕೊಡ್ತಾ ಇದ್ದಾರೆ, ಅರ್ಧ ಬೆಲೆ ಕೊಡ್ತಾ ಇದ್ದಾರೆ. ಇವತ್ತು ಹಾಲು ಇವತ್ತು 50 ರಿಂದ 60 ರೂಪಾಯಿ ಬರೀ ಉತ್ಪಾದನಾ ವೆಚ್ಚ ಬೀಳುತ್ತೆ. 25 ರೂಪಾಯಿ ಕೊಡ್ತಾ ಇದ್ದಾರೆ ಹಾಲಿ ಬೆಲೆ, 25 ರೂಪಾಯಿ ಕೊಡ್ತಾ ಇದ್ದಾರೆ. ಸರಿಯಾದ ಬೆಲೆ ಕೊಡಲಿ. ನಮ್ಗೆ ಯಾವುದನ್ನು ಪುಕ್ಷಟ್ಟೆ ಕೊಡೋದು ಬೇಡ. ನಾವೇ ಸರ್ಕಾರಕ್ಕೆ ಸಾಲ ಕೊಡ್ತೀವಿ, ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ನಾವು ಅವ್ರು 5 ಲಕ್ಷ ಕೊಡ್ತಾರಲ್ಲ, ನಾವು 50 ಲಕ್ಷ ಕೊಡ್ತೀವಿ. 50 ಲಕ್ಷ ಕೊಟ್ಟರೆ ನೀವು ಆತ್ಮಹತ್ಯೆ ಮಾಡ್ಕೊಳ್ತೀರೇನ್ರಿ ಸಚಿವರೇ? ಮೊದಲು ಈ ಮಾತನ್ನು ವಾಪಸ್ ತಕ್ಕಳ್ಳಿ. ನಿಮ್ಮ ಮಂತ್ರಿಗಿರಿಗೆ ನಿಮ್ಮ ಘನತೆಗೆ ತಕ್ಕದಲ್ಲ ಆ ಮಾತು, ವಾಪಸ್ ತಕ್ಕಳ್ಳಿ. ಇಲ್ಲ ಅಂದರೆ ಕ್ಷಮೆ ಕೇಳಿ ರೈತರನ್ನ, ಇಲ್ಲ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆ.